ಎಂಎಲ್ಸಿ ಸಿಎಂ ಇಬ್ರಾಹಿಂ ಅವರ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವರಿಷ್ಠರು ಅವರನ್ನ ಕರೆದು ಮಾತನಾಡಿ ಮನವೊಲಿಸುತ್ತಾರೆ ಅನ್ನುವಂತ ವಿಶ್ವಾಸವನ್ನ ಸತೀಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಅನ್ನುವಂತ ಮಾತನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಿಎಂ ಇಬ್ರಾಹಿಂ ಅವರು ವಿಧಾನ ಪರಿಷತ್ತಿನ ಪ್ರಮುಖ ಏನು ಪ್ರತಿಪಕ್ಷ ಸ್ಥಾನ ಸಿಗಲಿಲ್ಲ ಅಂತೇಳಿ ನಾನು ರಿಜೈನ್ ಮಾಡ್ತಾ ಇದ್ದೀನಿ, ನನಗೆ ಅನ್ಯಾಯ ಆಗಿದೆ ಅಂತೇಳಿ. ಯಾಕಂತಂದ್ರೆ ನಮ್ಮ ಜೊತೆ ಇದ್ದಂಥವರೇ ನಮಗೆ ಈಗ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕು. ಏನಿಲ್ಲ, ಈಗ ಪಕ್ಷ ನಿರ್ಧಾರ ಮಾಡಿದ ನಾವು ಏನು ಮಾಡಲಿಕ್ಕಾಗಲ್ಲ. ಕೇಂದ್ರದವರು ನಿರ್ಣಯ ಮಾಡಿದ್ದಾರೆ, ಅದನ್ನು ಎಲ್ಲರೂ ಒಪ್ಪಲೇಬೇಕು, ಅದು ಪಾಲಿಸಲೇಬೇಕು. ಅದರಲ್ಲಿ ಏನಂಥ ದೊಡ್ಡ ವಿಶೇಷ ಏನಿಲ್ಲ ಅಂತ ನನ್ನ ಭಾವನೆ. ಸರ್, ಏನಾದರೂ ಮನವೊಲಿಸುವಂಥದ್ದು ಯಾಕಂತಂದ್ರೆ ಮಳೆ ಮಾಡ್ತಾರೋ ಸಿದ್ದರಾಮಯ್ಯ ಜೊತೆ ಇರ್ತಾರ, ಸಿದ್ದರಾಮಯ್ಯ ಅವರ ಮಾತುಕತೆ ಮಾಡಿ ಸರಿ ಮಾಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.